ಬಂಧುಗಳೇ ನಮಸ್ಕಾರ. ನಾನು ನಿರ್ಪಾದಿಕೆ ಗೋಮರ್ಸಿ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ. ಇವತ್ತು ನಾವು ರಾಯಚೂರಲ್ಲಿ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಕೂಡ ಏನು ಜನಪರವಾದಂತ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಹಲವಾರು ವಿವಿಧ ಇಲಾಖೆಗಳಿಗೆ, ಉದಾಹರಣೆಗೆ ಮಾನ್ಯ DHO ಆಫೀಸ್ ಅಂದ್ರೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಮತ್ತೆ ಜಿಲ್ಲಾಧಿಕಾರಿಗಳ ಕಚೇರಿ ರಾಯಚೂರು, ಹೀಗೆ ಹಲವಾರು ಏನು ಸಾರ್ವಜನಿಕ ಇಲಾಖೆಗಳಿಗೆ ಭೇಟಿ ಕೊಟ್ಟು ನಮ್ಮ ನಮ್ಮ ಮನವಿಗಳು ಏನು ಅಲ್ಲಿ ಸ್ಥಳೀಯ ಸಮಸ್ಯೆಗಳ ಕುರಿತಾಗಿ ಸಿಂಧನೂರಿನ ಸ್ಥಳೀಯ ಸಮಸ್ಯೆಗಳಾಗಿರ್ಬೋದು, ಮಾನವಿ ತಾಲೂಕಿನ ಸ್ಥಳೀಯ ಸಮಸ್ಯೆಗಳಾಗಿರ್ಬೋದು, ಇವೆಲ್ಲವ ಸಮಸ್ಯೆಗಳ ಕುರಿತಾಗಿ ಇವತ್ತು ಬೆಳಗ್ಗೆಯಿಂದ ಕೂಡ ನಾವು ಜಿಲ್ಲಾ ಮಟ್ಟದ ಪದಾಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸಿ ಅಲ್ಲಿಗೆ ನಮ್ಮ ಮನವಿಗೆ ಮತ್ತು ಪ್ರಶ್ನೆಗೆ ಮತ್ತು ಆಗ್ರಹಕ್ಕೆ ಉತ್ತರವನ್ನು ಅಥವಾ ನಮ್ಮ ಏನು ಉತ್ತರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಿದ್ದೀವಿ. ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನು ದಿನನಿತ್ಯ ಜನಪರವಾಗಿ, ರೈತರ ಪರವಾಗಿ, ಮಹಿಳೆಯರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಹಿಂದುಳಿದವರ ಪರವಾಗಿ, ಜನಸಮುದಾಯದ ಪರವಾಗಿ ಇವತ್ತೇನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ಈ ದೃಷ್ಟಿಯಲ್ಲಿ ಇವತ್ತು ನಾಯಕರನ್ನು ಸೃಷ್ಟಿ ಮಾಡಬೇಕು, ರಾಜ್ಯಾದ್ಯಂತ ಯುವಕರನ್ನು ಒಂದು ರಾಜಕೀಯಕ್ಕೆ ಆಹ್ವಾನ ಮಾಡಬೇಕು. ಇವತ್ತಿನ ಯುವಕರು ನಾಳಿನ ಒಂದು ರಾಜಕಾರಣಿಗಳಾಗಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ದುಡಿಯುವಂಥ ನಾಯಕರಾಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ, ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಬರುವಂಥ ಎಲ್ಲ ರೀತಿಯಾದಂಥ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಉದಾಹರಣೆಗೆ ಈ ಎಲ್ಲ ಚುನಾವಣೆಗಳಲ್ಲಿ ಕೂಡ ಸ್ಪರ್ಧೆ ಮಾಡುವಂಥ ನಾಯಕರನ್ನು ಹುಡುಕಾಡುವಂಥ ನಿಟ್ಟಿನಲ್ಲಿ ಇವತ್ತು ನಾವು ರಾಜ್ಯಾದ್ಯಂತ ಯುವಕರನ್ನು, ನಾನು ಯುವ ಘಟಕದ ರಾಜ್ಯಾಧ್ಯಕ್ಷ ಆಗಿರುವಂಥ ಕಾರಣಕ್ಕಾಗಿ ನಾನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಯುವಕರನ್ನು ಆಸಕ್ತಿ, ರಾಜಕೀಯಕ್ಕೆ ಇರುವಂಥ ಆಸಕ್ತಿಯನ್ನು ಗುರುತಿಸಿ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ, ಅವರು ಜನಸಾಮಾನ್ಯರ ಪರವಾಗಿ ಮತ್ತು ಜನ ಸಮುದಾಯದ ಪರವಾಗಿ ಇರುವಂಥವರ ಜವಾಬ್ದಾರಿ ಮತ್ತು ಅವರ ನಿಲುವು ಮತ್ತು ಅವರ ಒಂದು ಪ್ರಾಮಾಣಿಕತೆಯನ್ನು ಗುರುತಿಸಿ ಅವರಿಗೆ ನಾಯಕತ್ವ ಕೊಡುವನ ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತು ನಮ್ಮ ಜೊತೆ ಅರೋಲಿ ಗ್ರಾಮದ ಏನೋ ಮಾನವಿ ತಾಲೂಕಿನ ಚಿಕ್ಕ ಹಳ್ಳಿ ಅರೋಲಿ ಎನ್ನುವಂಥ ಒಂದು ಗ್ರಾಮದ ಒಬ್ಬ ಯುವಕ ನೀವು ನೋಡ್ತಾ ಇದ್ದೀರಿ, ತೋರಿಸಪ್ಪಿಲ್ಲಿ. ಈ ಹುಡುಗ ರಾಮಸ್ವಾಮಿ ಅಂತೇಳಿ, ರಾಮಸ್ವಾಮಿ ಅರೋಲಿ ಅಂತೇಳಿ ಈ ಹುಡುಗ ಸುಮಾರು ವರ್ಷಗಳಿಂದ, ಅಂದರೆ ಸುಮಾರು ನಮ್ಮ ಜೊತೆ 1.5-2 ವರ್ಷಗಳಿಂದ ನಿರಂತರವಾಗಿ ಪಕ್ಷದ ಕಾರ್ಯ ಚಟುವಟಿಕೆಗಳನ್ನು ಕೂಡ ಮಾಡ್ತಾ, ಅಭಿಯಾನಗಳಲ್ಲಿ ಭಾಗವಹಿಸ್ತಾ, ನಮ್ಮ ಜಿಲ್ಲಾ ಸಮಿತಿಯ ಜಿಲ್ಲಾ ಸಮಿತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು, ಮಾನವಿ ತಾಲೂಕಾ ಸಮಿತಿಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು, ಜೊತೆಗೆ ಅವ್ರ ಊರಿನಲ್ಲಿ ಏನು ಮದ್ಯಪಾನ ಮುಕ್ತ ಮದ್ಯಪಾನದ ವಿರುದ್ಧವಾಗಿ, ಅನ್ಯಾಯದ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ, ಹೀಗೆ 10 ಹಲವಾರು ಕಾರ್ಯಕ್ರಮಗಳ ಅಲ್ಲಿ ಇವರು ಭಾಗಿಯಾಗಿ ಅಲ್ಲಿ ಒಂದು ವ್ಯವಸ್ಥೆಯನ್ನು, ಸಮಾಜದ ವ್ಯವಸ್ಥೆಯನ್ನು ಬದಲು ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ನಿರಂತರವಾಗಿ ಕಾರ್ಯಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಶ್ರೀ ರಾಮಸ್ವಾಮಿ ಅವರಲ್ಲಿ ಅವರ ಒಂದು ಪ್ರತಿಭೆ, ಅವರ ಕಾರ್ಯ, ಅವರ ಒಂದು ಚಟುವಟಿಕೆಗಳನ್ನು ಗುರುತಿಸಿ ಇವತ್ತು ಅವರನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಯಚೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಜಿ ವೆಂಕಟೇಶ್ ಇವರು ನಮ್ಮ ಮಾನವಿ ತಾಲೂಕಿನ ಸೈನಿಕ, ಜೊತೆಗೆ ಪದಾಧಿಕಾರಿ ಆಕಾಂಕ್ಷಿ ಕೂಡ. ಈಗ ಇವರನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಒಂದು ನೇಮಕಾತಿ ಆದೇಶ ಪ್ರತಿಯನ್ನು ಕೊಟ್ಟು ಇವರಿಗೂ ಕೂಡ ಜವಾಬ್ದಾರಿ ಸ್ಥಾನಗಳನ್ನು ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ಎಲ್ಲ ರೀತಿಯಾದಂಥ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಈ ರಾಜ್ಯಾದ್ಯಂತ ಯುವಕರನ್ನು ಸಂಘಟಿಸಬೇಕು. ನಾಳೆಯ ದಿನಮಾನಗಳಲ್ಲಿ ನಮ್ಮ ಮಕ್ಕಳ ಮೊಮ್ಮಕ್ಕಳ ಉನ್ನತ ಭವಿಷ್ಯಕ್ಕಾಗಿ ಅವರನ್ನ ಸಂಘಟಿತರನ್ನಾಗಿ ಮಾಡಬೇಕನ್ನುವಂಥ ದೃಷ್ಟಿಯಲ್ಲಿ ಇಂಥ ಯುವಕರನ್ನು, ಆಸಕ್ತ ನಾಯಕರನ್ನು ಹುಡುಕಿ, ಅವರ ಪ್ರತಿಭೆಗಳನ್ನು ಗುರುತಿಸಿ, ಅವರಿಗೆ ನಾಯಕತ್ವ ಜವಾಬ್ದಾರಿಯನ್ನು ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ರಾಮಸ್ವಾಮಿ ಅರೋಲಿ ಅವರನ್ನು ಏನು ರಾಯಚೂರು ಜಿಲ್ಲಾ ಯುವ ಘಟಕದ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ಅವರಿಗೆ ನೇಮಕಾತಿ ಆದೇಶ ಪ್ರತಿಯನ್ನು ಕೊಡುವುದಕ್ಕಿಂತ ಮುಂಚೆ ನಮ್ಮ ವೆಂಕಟೇಶ್ ಜಿ ಅವರು ಅವರಿಗೆ ಮಾಲಾರ್ಪಣೆ ಮಾಡಿ ಶುಭ ಹಾರೈಸಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ನಾಯಕ, ಯುವ ನಾಯಕ ಆಗಿರತಕ್ಕಂಥ ಶ್ರೀ ರಾಮಸ್ವಾಮಿ ಅರೋಲಿ ಅವರಿಗೆ ಮಾನವಿ ತಾಲೂಕಿನ ನಮ್ಮ ಪಕ್ಷದ ಸೈನಿಕರಾದ ಜಿ ವೆಂಕಟೇಶ್ ಅವರು ಮಾಲಾರ್ಪಣೆ ಮಾಡುವ ಮುಖಾಂತರ ಅವರಿಗೆ ಶುಭಾಶಯಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ. ನೋಡಿ, ಇಂಥ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಇರತಕ್ಕಂಥ ಎಷ್ಟೋ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ನಾಯಕತ್ವ ಕೊಡುವಂಥ ಜವಾಬ್ದಾರಿಯನ್ನು ಕೇವಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರ ಕೊಡ್ತಾ ಇದೆ. ಇವರಿಗೆ ಮಾಲಾರ್ಪಣೆ ಮಾಡಿರ್ತಕ್ಕಂಥ ವೆಂಕಟೇಶ್ ಜಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರ ಸಮ್ಮುಖದಲ್ಲಿ ಇವರಿಗೆ ನೇಮಕಾತಿ ಆದೇಶ ಪ್ರತಿಯನ್ನು ನೀಡ್ತಾ ಇದ್ದೀವಿ. ಇವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಜಿಲ್ಲಾ ಯುವ ಘಟಕದ ಅಧ್ಯಕ್ಷನಾಗಿ ಮುಂದಿನ ರಾಜಕೀಯ ಜೀವನ, ಇವರ ಒಂದು ಸಾಮಾಜಿಕ ಜೀವನ ಮತ್ತು ಪಕ್ಷ ಸಂಘಟನೆ ಕಾರ್ಯ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕೊಂಡೊಯ್ಯಲಿ. ಇವರನ್ನು ಇನ್ನೂ
ಹಂತ ಹಂತವಾಗಿ ಇವರನ್ನ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಗುರುಸಲಿ, ಇವರ ಕಾರ್ಯಗಳು ಜನಸಾಮಾನ್ಯ ಪರವಾಗಿ ನಡೆಯಲಿ, ಇವರಿಗೆ ಮುಂದಿನ ದಿನಮಾನಗಳಲ್ಲಿ ದೇವರು ಆರೋಗ್ಯ ಅಂತಸ್ತು ಐಶ್ವರ್ಯ ಧನ ಎಲ್ಲ ರೀತಿಯಾದಂತಹ ಸಹಕಾರ ಸಂಪತ್ತನ್ನು ಕೊಟ್ಟು ಜನಾಶೀರ್ವಾದ ಕೂಡ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಬಡವರಾದರೂ ಕೂಡ ಅವರ ಛಲವನ್ನು ನೋಡಿ ಇವತ್ತು ಇವ್ರನ್ನ ಗುರುತಿಸ್ತಾ ಇದ್ದೀವಿ. ಮತ್ತೊಮ್ಮೆ ಇವರಿಗೆ ಶುಭಾಶಯಗಳು. ರಾಮಸ್ವಾಮಿ ಅವರವರೇ ತುಂಬ ತುಂಬ ಅಭಿನಂದನೆಗಳು ನಿಮಗೆ. ನಿಮ್ಮ ರಾಜಕೀಯ ಜೀವನ ಮುಂದೆ ಉನ್ನತ ಮಟ್ಟಕ್ಕೆ ಉನ್ನತ ಶಿಖರಕ್ಕೆ ಕೊಂಡೊಯ್ಯಲಿ, ನಿಮ್ಮ ಕೆಲಸ ಕಾರ್ಯಗಳು ಜನಪರವಾಗಿರಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ನಿಮಗೆ ಆದೇಶ ಪ್ರತಿಯನ್ನು ಕೊಡ್ತಾ ಇದ್ದೀನಿ. ಅಭಿನಂದನೆಗಳು. ಈ ವಿಷಯದ ಕುರಿತು ನೂತನ ರಾಯಚೂರು ಜಿಲ್ಲಾಧ್ಯಕ್ಷರಾಗಿ ನೇಮಕವಾಗಿರ್ತಕ್ಕಂಥ ಶ್ರೀ ರಾಮಸ್ವಾಮಿ ಅರವಳ್ಳಿ ಅವರು ಒಂದೆರಡು ಮಾತುಗಳನ್ನು ಅಥವಾ ಅನಿಸಿಕೆಗಳನ್ನು ತಿಳಿಸ್ಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬಂಧುಗಳೇ ನಮಸ್ಕಾರ. ನಾನು ರಾಮಸ್ವಾಮಿ ಅರವಳ್ಳಿ. ಈಗ ನಮ್ಮ ನಿರುಪಾದಿ ಗೋಮರ್ಸಿ ಎಂಬುವರು ಒಂದು ಹಳ್ಳಿಯಿಂದ ಹಿಡಿದು ರಾಜ್ಯ ಮಟ್ಟದಲ್ಲಿ ರಾಜ್ಯ ಯುವ ಘಟಕ ಅಧ್ಯಕ್ಷ ಸ್ಥಾನದಿಂದ ಇವತ್ತು ಒಂದು ಹಳ್ಳಿಯಲ್ಲಿ ನಾನು ಬೆಳೆದಿರತಕ್ಕಂತಹ ಒಂದು ಸ್ಥಾನದಲ್ಲಿ ನನ್ನ ಪ್ರತಿಭೆ ಮತ್ತು ನನ್ನ ಛಲವನ್ನು ನೋಡಿ ನನಗೆ ಜಿಲ್ಲಾ ಯುವ ಘಟಕ ಅಧ್ಯಕ್ಷವನ್ನು ನೇಮಕ ಮಾಡಿರತಕ್ಕಂಥ ನಿರುಪಾದಿ ಸರ್ ಅವರಿಗೆ ನಾನು ಚಿರಋಣಿ, ಮತ್ತು ಕೆಆರ್ಎಸ್ ಪಕ್ಷದ ಎಲ್ಲ ನನ್ನ ರವಿಕೃಷ್ಣ ರೆಡ್ಡಿ ಅವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ನಾನು ಚಿರಋಣಿ ಆಗಿರ್ತೇನೆ. ನಾವು ಕೆಆರ್ಎಸ್ ಪಕ್ಷಕ್ಕೆ ಯಾಕೆ ಸೇರಬೇಕು ಎಂದ್ರೆ, ಪ್ರತಿಯೊಬ್ಬ ನಾಯಕನಾಗಿ ಪ್ರತಿಯೊಬ್ಬ ವ್ಯಕ್ತಿ ನಾಯಕನಾಗಿ ಬೆಳೆಯಬೇಕೆಂದ್ರೆ ಕೆಆರ್ಎಸ್ ಪಕ್ಷವು ಒಂದು ಅಗ್ರಸ್ಥಾನ ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲಿ ಯುವಕರಿಗೆ ಮೊದಲ ಸ್ಥಾನ ಎಂಬುದು ಉದಾಹರಣೆ. ನಾನು ರಾಮಸ್ವಾಮಿ ಎಂಬ ವ್ಯಕ್ತಿ, ಏಕೆಂದ್ರೆ ಕೆಆರ್ಎಸ್ ಪಕ್ಷದಿಂದ ಹಿಡಿದು ನಾನು ಮೊದಲಿಗೆ ಬಂದಾಗ ನನ್ನ ಹಿತಾಸಕ್ತಿ ಅಂದ್ರೆ ನಾನು ಹೋರಾಟಗಳಲ್ಲಿ ಭಾಗಿಯಾಗಿರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಕೆಟ್ಟು ಆಗಿರತಕ್ಕಂಥ ಸಮಾಜದಲ್ಲಿ ನನಗೆ ಒಂದು ಛಲವನ್ನು, ಒಂದು ಧೈರ್ಯವನ್ನು, ಒಂದು ದಿಟ್ಟತನವನ್ನು ತೋರಿಸತಕ್ಕಂಥ ಪ್ರತಿಯೊಬ್ಬ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳಿಗೆ ನಾನು ಚಿರಋಣಿಯಾಗಿದ್ದು, ಮತ್ತು ವಿಶೇಷವಾಗಿ ನಮ್ಮ ನಿರುಪಾದಿ ಗೋಮರ್ಸಿ ಅವರ ಒಂದು ದಾರಿಯಲ್ಲಿ ನಡೆದು ಈ ಮಟ್ಟಕ್ಕೆ ಬೆಳೆದಿರುತ್ತೇನೆ. ಆದ್ದರಿಂದ ಪ್ರತಿಯೊಬ್ಬರು ಕೆಆರ್ಎಸ್ ಪಕ್ಷಕ್ಕೆ ಜಾಯ್ನ್ ಆಗಿ, ಪ್ರತಿಯೊಬ್ಬರು ಕೆಆರ್ಎಸ್ ಪಕ್ಷದ ಜೊತೆ ಕೈ ಜೋಡಿಸಿ, ಪ್ರತಿಯೊಬ್ಬರು ಈ ರಾಜ್ಯದಲ್ಲಿ, ಈಗ ನಮ್ಮ ಕರ್ನಾಟಕದಲ್ಲಿ ಮತ್ತು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ಮತ್ತು ಲಂಚ ಮುಕ್ತ, ಮತ್ತು ವಿಶೇಷವಾಗಿ ನ್ಯಾಯ ಬೆಲೆ ಅಂಗಡಿಯಲ್ಲಿ ಪ್ರತಿಯೊಬ್ಬ ಪಡಿತರ ಚೀಟಿಗೆ, ಪ್ರತಿಯೊಂದು ಪಡಿತರ ಚೀಟಿಗೆ 5 ಕೆಜಿ ಅಂತೆ ಕಟ್ ಮಾಡ್ತಾರೆ, ಮತ್ತು ಅಂತ್ಯೋದಯ ಕಾರ್ಡಿಗೆ 35 ಕೆಜಿ ಹಾಕುವುದರಲ್ಲಿ 30 ಕೆಜಿ ಹಾಕಿ, 29 ಕೆಜಿ ಹಾಕಿ, 35 ಕೆಜಿ ಅಂತ ಹೇಳತಕ್ಕಂತಹ ಪಡಿತರ ಪರವನಾಗಿ ಒಬ್ಬ ಅಧಿಕಾರಿ ಇದ್ದಾರೆ. ಆದ್ದರಿಂದ ಅಂತವನ್ನು ಮೆಟ್ಟಿ ನಿಲ್ಲಬೇಕು. ಪ್ರತಿಯೊಬ್ಬರಿಗೆ ನ್ಯಾಯ ಸಿಗಬೇಕಂದ್ರೆ ಕೆಆರ್ಎಸ್ ಪಕ್ಷಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ, ಪ್ರತಿಯೊಬ್ಬರು ಒಂದು ಈ ಎಲ್ಲ ಒಂದು ಭ್ರಷ್ಟಾಚಾರವನ್ನು ಹಿಮ್ಮಡಿಸಲಿಕ್ಕೆ, ಪ್ರತಿ ಒದ್ದು ಓಡಿಸಲಿಕ್ಕೆ ಸಿದ್ಧರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಇದೇ ರೀತಿಯಾಗಿ ನನಗೆ ಜಿಲ್ಲಾ ಯುವ ಘಟಕ, ರಾಯಚೂರು ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿರತಕ್ಕಂತಹ ನಮ್ಮ ನಿರುಪಾದಿ ಗೋಮರ್ಸಿ ಅವರಿಗೆ, ಮತ್ತು ರವಿಕೃಷ್ಣ ರೆಡ್ಡಿ ಸರ್ ಅವರಿಗೆ ನಾನು ಚಿರಋಣಿಯಾಗಿರ್ತೇನೆಂದು, ಮತ್ತು ವಿಶೇಷವಾಗಿ ನಮ್ಮ ಕೆಆರ್ಎಸ್ ಪಕ್ಷಕ್ಕೆ ತತ್ವ ಸಿದ್ಧಾಂತಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ, ಯಾವುದೇ ಒಂದು ಕುಂದುಕೊರತೆಗಳಿಲ್ಲದೆ ಕೆಆರ್ಎಸ್ ಪಕ್ಷದ ಒಂದು ತತ್ವ ಸಿದ್ಧಾಂತಗಳಿಗೆ ನಾನು ಸದಾ ಸಿದ್ಧ, ಮತ್ತು ಕೆಆರ್ಎಸ್ ಪಕ್ಷವನ್ನು ಹೋರಾಟಗಳಿಗೆ ನಾನು ಸದಾ ಬದ್ಧ ಅಂತ ಹೇಳ್ತಾ ಈ ಮಾತಿನ ಮುಖಾಂತರ ನಾನು ಇಲ್ಲಿಗೆ ಈ ಮಾತುಗಳು ಮುಗಿಸ್ತೇನೆ. ಜೈ ದಿನ್, ಜೈ ಕರ್ನಾಟಕ ಮಾತೆ, ಜೈ ಕೆಆರ್ಎಸ್, ಜೈ ಕೆಆರ್ಎಸ್. ಈಗ ನಮ್ಮ ವೆಂಕಟೇಶ್ ಅವರು, ಶ್ರೀ ಅವರು ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಒಂದೆರಡು ಪದಗಳಲ್ಲಿ ಹೇಳಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ವೆಂಕಟೇಶ್ ಅಂತ, ಕೆಆರ್ಎಸ್ ಪಕ್ಷದ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದೇನೆ. ರಾಮಸ್ವಾಮಿ ಅವರಿಗೆ ನಮ್ಮ ನಿರುಪಾದಿ ಗೋಮರ್ಸಿ ಅವರು ಯುವ ಘಟಕ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ, ನನಗೆ ತುಂಬಾ ಸಂತೋಷಕರವಾದ ವಿಷಯ. ಇದೇ ರೀತಿಯಾಗಿ ಕೆಆರ್ಎಸ್ ಪಕ್ಷದ ಕಾರ್ಯಗಳನ್ನು, ಕಾರ್ಯಚಟುವಟಿಕೆಗಳನ್ನು ರಾಮಸ್ವಾಮಿ ಅವರು ಸೂಕ್ತವಾಗಿ ಪಾಲನೆ ಮಾಡಿಕೊಂಡು ಹೋಗಲಿ, ನಮ್ಮ ಕೆಆರ್ಎಸ್ ಪಕ್ಷವನ್ನು ಎತ್ತಿ ಹಿಡಿಯಲಿ ಎಂದು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನೋಡಿ ಬಂಧುಗಳೇ, ಈ ಲೈವ್ನ ವೀಕ್ಷಿಸುವಂತ ನನ್ನ ಏನೋ ಕನ್ನಡಿಗರಿಗೆ ನಾನು ತಿಳಿಸೋದಿಷ್ಟೇ, ದಯವಿಟ್ಟು ಒಂದು ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ನೀವೇನಾದರೂ ಜನಸೇವೆ ಮಾಡಬೇಕನ್ನುವಂಥ ಮನೋಶಕ್ತಿ ಆಗಿದ್ರೆ ನಿಮ್ಮಲ್ಲಿ ಇದ್ರೆ, ನಾನು ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಅಥವಾ ನನ್ನ ಈ ಒಂದು ನಾಡಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕನ್ನುವಂಥ ಏನಾದರೂ ನಿಮ್ಮಲ್ಲಿ ಮನೋಭಾವನೆ ಇದ್ರೆ, ಏನೋ ಒಂದು ವಿಚಾರ ಇದ್ರೆ, ದಯವಿಟ್ಟು ಒಂದು ಪ್ರಾಮಾಣಿಕ ರಾಜಕಾರಣಕ್ಕೆ ನೀವು ಮುಂದಾಗಬೇಕು. ಇವತ್ತು ರಾಜ್ಯದಲ್ಲಿ ಪ್ರಾಮಾಣಿಕ ರಾಜಕಾರಣ ಮಾಡ್ತಾ ಇರೋದು ಕೇವಲ ಒಂದೇ ಒಂದು ಪಕ್ಷ, ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ನೀವು ಎಲ್ಲ ರೀತಿಯಾದಂಥ ಸಹಕಾರಗಳನ್ನು, ಬೆಂಬಲವನ್ನು ಮತ್ತು ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮುಖಾಂತರ ನೀವು ತಾಲೂಕು ಮಟ್ಟದ ಪದಾಧಿಕಾರಿಗಳಾಗ್ಬೋದು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಾಗ್ಬೋದು, ರಾಜ್ಯ ಮಟ್ಟದ ಪದಾಧಿಕಾರಿಗಳಾಗ್ಬೋದು, ಇವತ್ತು ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಜಾತಿ, ಕುಲ, ಭೇದ ಭಾವ, ತಾರತಮ್ಯ ಯಾವುದನ್ನು ನಾವು ನೋಡದೆ
ಜನಸಾಮಾನ್ಯರ ಸೇವೆಗಾಗಿ ದುಡಿಯುವಂತ ಒಬ್ಬ ಯಾವುದೇ ಒಬ್ಬ ಪ್ರತಿನಿಧಿಯನ್ನ ಒಬ್ಬ ಆಕಾಂಕ್ಷಿಯನ್ನ ಅವರನ್ನ ವಿಚಾರಗಳನ್ನ ಗುರುತಿಸಿ ಅವನ ಕಾರ್ಯಗಳನ್ನ ಗುರುತಿಸಿ ನಾಯಕತ್ವ ಜವಾಬ್ದಾರಿಯನ್ನು ಕೊಡುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ರಾಜ್ಯಾದ್ಯಂತ ಯುವ ಘಟಕವನ್ನ ನಾವು ಸಂಘಟನೆ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಯುವ ಘಟಕದ ಜವಾಬ್ದಾರಿಯನ್ನ ಒಂದು ಜಿಲ್ಲಾಧ್ಯಕ್ಷರ ಜವಾಬ್ದಾರಿಯನ್ನ ರಾಮಸ್ವಾಮಿ ಅರಳಿ ಅವರಿಗೆ ಕೊಟ್ಟಿದ್ದೀವಿ. ಅವರು ನನಗೆ ಬಹಳಷ್ಟು ಏನಿದೆ ಅಭಿಮಾನ ಇದೆ, ಅವರ ಮೇಲೆ ನಂಬಿಕೆ ಇದೆ, ಅವ್ರ ಮೇಲೆ ವಿಶ್ವಾಸ ಇದೆ. ಅವರು ಮುಂದಿನ ದಿನಮಾನಗಳಲ್ಲಿ ರಾಯಚೂರು ಜಿಲ್ಲೆಯಾದ್ಯಂತ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಪಕ್ಷಕ್ಕೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯ ಒದಗಿಸುವಂತ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವೆಂಕಟೇಶ್ ಜಿ ಅವರಿಗೆ ಮತ್ತು ನಮ್ಮ ಅಮರೇಶ್ ಅವರಿಗೆ ನನಗೆ ಕೂಡ ಭಾಳ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಇಂಥವರೆಲ್ಲ ಬಡವರೆಲ್ಲ ಬಡವರೆಲ್ಲ ಇವತ್ತು ರಾಜಕಾರಣಿಗಳಾಗ್ತಾ ಇದ್ದಾರೆ, ಜನಸಾಮಾನ್ಯರಲ್ಲಿ ಇವತ್ತು ನಾಯಕತ್ವ ಪಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಕೂಡ ನಾಯಕತ್ವ ಆಗಿ ನೀವು ಕೂಡ ನಾಯಕತ್ವ ಪಡೆದುಕೊಳ್ಳಿ. ರಾಯಚೂರು ಜಿಲ್ಲಾದ್ಯಂತ ಏನಾದರೂ ಜವಾಬ್ದಾರಿ ಸ್ಥಾನಗಳನ್ನು ತೆಗೆದುಕೊಳ್ಬೇಕಾದ್ರೆ ನನ್ನನ್ನು ಸಂಪರ್ಕಿಸಿ ಅಥವಾ ನಮ್ಮ ರಾಮಸ್ವಾಮಿ ಅರೋಲಿ ಅವರನ್ನು ಸಂಪರ್ಕಿಸಿ ಇಲ್ಲ ನಮ್ಮ ವೆಂಕಟೇಶ್ ಜಿ ಅವರನ್ನು ಸಂಪರ್ಕಿಸಿ ಅನ್ನೋಂಥ ಮಾತಿನೊಂದಿಗೆ ಏನೇ ಆಗಲಿ ಒಳ್ಳೆಯದೇನೆ ಮಾಡಿ ಒಳ್ಳೆಯದೇನೆ ಮಾಡುತ್ತಾ ಇರಿ ಅನ್ನೋ ಒಂದು ಮಾತಿನೊಂದಿಗೆ ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಜೈ ಕೆ ಆರ್ ಎಸ್ ಪಕ್ಷ.